ಸರ್ ನಮಸ್ತೆ. ನಮಸ್ತೆ ಸರ್. ವರ್ಣ ಕುಟೀರ ಯಾವಾಗ ಆರಂಭಿಸಿದ್ರಿ? ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆ ಸುಮಾರು 19 ವರ್ಷ ಪೂರೈಸಿದೆ. ಈಗ 20ನೇ ವರ್ಷ ನಡೀತಿದೆ. ಈಗ ಇಲ್ಲಿ ಚಿತ್ರಕಲೆ ಮತ್ತು ಕ್ಲೇ ಮಾಡಲಿಂಗ್, ಸುಗಮ ಸಂಗೀತ, ಕೀಬೋರ್ಡ್ ಹಾಗೆ ಹಲವಾರು ಮಕ್ಕಳಿಗೆ ಬೇಕಾದ ಎಲ್ಲ ಒಂದು ಕ್ಲಾಸಸ್ಗಳು ನಡೀತಾ ಇದೆ. ಸೊ ಇತ್ತೀಚೆಗೆ ಸಹ ನಾವು ರಂಗ ತರಬೇತಿಯ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದೇವೆ ಸರ್. ಸರ್, ಏಕೆಂದರೆ ಈ ಒಂದು ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಡೆಸೋದಿದೆಯಲ್ಲ, ಅಷ್ಟು ಸುಲಭದ ವಿಚಾರ ಅಲ್ಲ. ನೀವು ಬೇರೆ ಬಿಸ್ನೆಸ್ ಅಂದರೆ ಕಮರ್ಷಿಯಲ್ ಏನು ಬೇಕಾದರೂ ಮಾಡ್ಬೋದು, ಬುದ್ಧಿವಂತರ ಆದರೆ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು. ಬಟ್ ಇದು ಬೆಳೆಯಲ್ಲ ಅಂತಲ್ಲ, ಬೆಳೆಸೋದು ತುಂಬ ಕಷ್ಟದ ಕೆಲಸ. ತುಂಬ ಬುದ್ಧಿವಂತಿಕೆ ಬೇಕು, ಜನರೊಂದಿಗೆ ಒಡನಾಟ ಬೇಕು, ಒಳ್ಳೆ ಒಡನಾಟ ಇಟ್ಕೊಂಡು ಮಕ್ಕಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಮಕ್ಕಳು ಮತ್ತೆ ವಾಪಸ್ ನಾನು ಅಲ್ಲಿಗೆ ಹೋಗ್ತೀರಿ ಅನ್ನೋ ಮಟ್ಟಕ್ಕೆ ನೀವು ತಗೊಂಡೋಗ್ಬೇಕು. ಆಗ ಮಾತ್ರ ಇಂಥ ಕೋರ್ಸ್ಗಳು ಡೆವಲಪ್ ಆಗಲಿಕ್ಕೆ ಸಾಧ್ಯ. ಸೊ ಹೇಗಿತ್ತು ಸರ್ ನಿಮ್ಮ ಆರಂಭ ದಿನಗಳಿಂದ ಇಲ್ಲಿಯ ತನಕದ ಜರ್ನಿ? ಫಸ್ಟ್ ಏನು ಮಾಡಿದ್ದೇವೆ ಅಂತೇಳಿ, ನಾವು ಫಸ್ಟ್ ಚಿತ್ರಕಲೆಯನ್ನು ಒಂದು ಸ್ಟಾರ್ಟ್ ಮಾಡಿದ್ದೆವು. ಆಗ ನಮಗೆ ಒಂದು ಮಗು ಮಾತ್ರ ಇತ್ತು ಕ್ಲಾಸಿಗೆ, ಒಂದು ಸ್ಟೂಡೆಂಟಾಗಿ. ನಂತರ ಅದು ಬೆಳೀತಾ ಬೆಳೀತಾ ಒಂದು 30-40 ಜನ ತನಕ ಮಕ್ಕಳು ಬರಲಿಕ್ಕೆ ಪ್ರಾರಂಭಿಸಿದರು. ಮನೆಯಲ್ಲೇ ಮಾಡ್ತಿದ್ದೆ. ನಂತರ ಅದು ಸಂಖ್ಯೆಗಳು ಜಾಸ್ತಿ ಆಯಿತು ಮತ್ತು ಬೇರೆ ಬೇರೆ ನಾವು ಕ್ಲಾಸ್ಗಳನ್ನು ನಾವು ಅದಕ್ಕೆ ಸೇರಿಸಿದೆವು. ಕ್ಲೇಯನ್ನು ಸೇರಿಸಿದೆವು, ಕೀಬೋರ್ಡ್ ಸೇರಿಸಿದೆವು. ಹಾಗೆ ಚೆನ್ನಾಗಿ ನಡೀತಾ ಇದೆ. ಮತ್ತು ಮಕ್ಕಳಿಗೆ ಅಭಿರುಚಿ ಇರುವ ಹಾಗೆ ಒಂದೇ ಸೂರಿನಲ್ಲಿ ಸಿಗುವ ಹಾಗೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈಗ ಯಾಕೆ ಎಲ್ಲವೂ ಮಕ್ಕಳು ನೋಡಿ ಕಲಿಯುವುದೇ ಹೆಚ್ಚು ಅಲ್ವಾ? ಎಲ್ಲ ಒಂದೇ ಕಡೆ ಸಿಗುವಾಗ ಅವರು ಏನು ಮಾಡ್ತಾರೆ, ಡೆವಲಪ್ಮೆಂಟ್ ಆಗಲಿಕ್ಕೆ ಅವ್ರಿಗೆ ತುಂಬ ಸುಲಭ ಆಗ್ತದೆ. ಮತ್ತು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂದರೆ ಅವರೇ ಆಯ್ಕೆ ಮಾಡ್ತಾರೆ. ಹೌದು, ಹಾಗೆಲ್ಲ ಇರ್ತದೆ ಸರ್. ಸರ್, ನಂತರ ಏನಾಗ್ತದೆ ಅಂತಂದರೆ ಮಕ್ಕಳ ಮನೋಬಲ ಬೆಳವಣಿಗೆಗೆ ನಿಮ್ಮ ಕೋರ್ಸ್ ಯಾವ ಥರ ಉಪಯೋಗ ಅಂತ ಕೇಳ್ಬೋದಾ? ಖಂಡಿತ ಸರ್, ಖಂಡಿತ. ಅದು ತುಂಬ ಯೂಸ್ ಆಗ್ತದೆ ಸರ್. ಈ ಚಿತ್ರಕಲೆ ಆಗಲಿ, ಡ್ರಾಯಿಂಗ್ ಆಗಲಿ, ಸಂಗೀತ, ಕೀಬೋರ್ಡು, ಇಲ್ಲಿರುವಂಥ ಯಾವುದೇ ಕೋರ್ಸ್ಗಳಾಗಿರಲಿ ಅಥವಾ ಯಾವುದು ಕ್ಲಾಸ್ಗಳಾಗಲಿ, ಅದು ಮಕ್ಕಳಿಗೆ ಏನಂತೇಳಿ ಕಲಿಕೆಗೆ ತುಂಬ ಉಪಯೋಗ ಬೀಳ್ತಾರೆ. ಈಗ ಮೆಮೊರಿ ಪವರ್ ಆಗಿರ್ಬೋದು, ಮತ್ತು ಅದು ಒಂದು ರಿಲ್ಯಾಕ್ಸ್ ಸಿಗ್ತದೆ. ಈಗ ಒಂದು ವರ್ಕ್ ಮಾಡಿದರೆ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಇಲ್ಲ ಅಂತೇಳಿದ ಅವ್ರು ನೆಕ್ಸ್ಟ್ ಮನಸ್ಸಿಗೆ ತಗೊಳ್ಳಿಕ್ಕೆ ಯಾವುದು ಅವನಿಗೆ ಸಿಗೋದಿಲ್ಲ. ಸೊ ಯಾವುದು ರಿಲ್ಯಾಕ್ಸ್ ಆಗಿರ್ತಾನೆ, ಅವೆಲ್ಲ ಒಂದು ಕ್ಯಾರಿ ಮಾಡಲಿಕ್ಕೆ ಅವನಿಗೆ ಕೆಪಾಸಿಟಿ ಇರ್ತದೆ. ಹಾಗೆ ಅದು ಡ್ರಾಯಿಂಗಲ್ಲಿ ತುಂಬ ಯೂಸ್ ಆಗ್ತದೆ. ಮತ್ತು ಸಂಗೀತ ಸರ್, ಅದ್ಭುತವಾದ ಲೋಕ ಸಂಗೀತ ಅಲ್ಲ. ಸೊ ಅದು ಏನಾಗ್ತಾರೆ ಒಂದು ಏನಂತೀರ ಒಂಥರ ಮೆಡಿಟೇಷನ್ ಮಾಡಿದಾಗೆ, ಈಗ ಚಿತ್ರಕಲೆ ಆಗಲಿ, ಡ್ರಾಯಿಂಗ್ ಆಗಲಿ, ಇಂಥ ಕಲೆಗಳು ಕಲೆಯನ್ನು ಟೋಟಲಾಗಿ ಹೇಳುವುದು ಒಂದು ಧ್ಯಾನ ಮಾಡಿದಾಗೆ, ಆಗ ನಮ್ಮ ಶರೀರ ಇರುವಂಥ ಒಂದು ಶಕ್ತಿಯ ಬೆಳವಣಿಗೆ ಉಂಟಲ್ಲ, ಚೆನ್ನಾಗಿ ಮೂಡಿ ಬರ್ತದೆ. ಮಕ್ಕಳಿಗೆ ಒಂದು ಖುಷಿ ಆಗ್ತದೆ, ಕ್ಯಾರಿ ಮಾಡಲಿಕ್ಕೆ ಈಸಿ ಆಗ್ತದೆ. ಶಾಲೆಯ ವಿಷಯಗಳು, ಮ್ಯಾಥ್ಸ್, ಮೇನ್ ಮೆಥಮೆಟಿಕ್ಸ್ ಸರ್. ಈಗ ಮೆಥಮೆಟಿಕ್ಸ್ ಅಂತೇಳಿ ನೋಡಿ, ಈಗ ನಾವು ಕೆಲವು ಮಕ್ಕಳಿಗೆ ಒಂದು ಫೀಟ್ ಅಂತೇಳಿದೆ, ಎಷ್ಟು ಇಂಚಸ್ ಅಂತಲೇ ಗೊತ್ತಿಲ್ಲದಂಥ ಶಿಕ್ಷಣ ಈಗ ನಡೀತು. ಎಷ್ಟು ಕಷ್ಟ ನೋಡಿದೆ, ಒಂದು ಸಣ್ಣ ವಿಷಯ ನಾವು ಹೇಳೋದು, ಅಂತ ಸುಮಾರು ವಿಷಯಗಳಿದೆ. ಸೊ ನಾವು ಇಲ್ಲಿ ಏನೇನು ಮಾಡ್ತೇವೆ ಅಂತ ಮಕ್ಕಳನ್ನು ಸರಿಯಾದ ಒಂದು ಪಳಗಿಸ್ತೇವೆ ಅಂತ ಹೇಳಿದರೆ, ಈಗ ಜೀವನ ಶೈಲಿ ಕೂಡ ಹಾಗೆ, ಬರೀ ಡ್ರಾಯಿಂಗ್ ಮಾತ್ರ ಅಲ್ಲ, ನೆಕ್ಸ್ಟ್ ಅವ್ರಿಗೆ ಫ್ಯೂಚರ್ ಇದೆಯಲ್ಲ, ಏನು ಮಾಡೋದು, ಸಮಾಜದಲ್ಲಿ ಹೇಗಿರಬೇಕು. ಸೊ ಆ ಶಿಕ್ಷಣವನ್ನು ಒಟ್ಟಿಗೆ ಕೊಡ್ತೇವೆ. ಯಾಕೆ ನಮ್ಮದು ಶಿಕ್ಷಣ ಸಂಸ್ಥೆ ಅಂತ ಹಾಕಿದ್ದೇವೆ ನಾವು, ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆ. ಶಿಕ್ಷಣ ನನಗೆ ಮೇನ್ ಕೊಡಬೇಕಾಗ್ತದೆ ಸರ್ ಮಕ್ಕಳಿಗೆ. ಖಂಡಿತ ಸರ್, ಯಾಕೆಂದರೆ ಮಕ್ಕಳ ಬೆಳವಣಿಗೆ ನಿಜವಾಗ್ಲೂ ಆ ರೀತಿಯೇ ಆಗಬೇಕಾಗ್ತದೆ. ಯಾಕೆಂದರೆ ನನಗೆ ತಿಳಿದಾಗಿ ಎಷ್ಟೋ ಮಕ್ಕಳಿಗೆ ಮಣ್ಣು ಅಂದರೆ ಏನು ಅಂತ ಗೊತ್ತಿಲ್ಲ. ಮಣ್ಣು ಅಂದರೆ ಏನು? ಮಣ್ಣು ಅಂದರೆ ಅದು ಪ್ರತಿ ವಿಷ. ಯಾಕೆಂತಂದರೆ ಅದನ್ನು ಮುಟ್ಟಿದರೆ ನಮಗೇನು ಆಗ್ತದೆ, ಅದಕ್ಕೆ ಅಮ್ಮ ಮುಟ್ಲಿಕ್ಕೆ ಬಿಡಲ್ಲ, ಅಪ್ಪ ಮುಟ್ಲಿಕ್ಕೆ ಬಿಡಲ್ಲ. ನನಗೆ ತಿಳಿದಾಗ ಸಾಮಾನ್ಯವಾಗಿ ಆಗೋಗಿದೆ. ಈಗ ಮಕ್ಕಳು ಗ್ರಾನೈಟು ಯುಗದಲ್ಲಿ ಬೆಳೀತಿದ್ದಾವೆ. ಈಗ ಮನೆಯಲ್ಲಿ ಗ್ರಾನೈಟು ಮಾರ್ಬಲ್ಲೇ ಅವರಿಗೆ ಇದೆ. ಓ, ಇದೇ ಮಕ್ಕಳು ಚಿಕ್ಕಮ್ಮೆ ಅವ್ರಿಗೆ ಬುದ್ಧಿ ಬಂದು ಒಂದು ಹೈಸ್ಕೂಲ್ ದಾಟೋರು ಕೂಡ ಮಣ್ಣು ಅಂದರೆ ಏನು ಅಂತ ಗೊತ್ತಿರಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಏಕೆಂದರೆ ಮೊದಲೆಲ್ಲ ನಾವೆಲ್ಲ ಬೇಕಾದರೆ ಹಳ್ಳಿ ಮಕ್ಕಳು ಕೂಡ ಇವತ್ತು ಅದೇ ಸ್ಥಿತಿಗೆ ಬಂದಿದ್ದಾವೆ. ನಾವೆಲ್ಲ ಮೊದಲು ಹೊಲ ಗದ್ದೆಗೆ ಹೋದರೆ ಆ ಮಕ್ಕಳು ಪರಿಪೂರ್ಣ ಅಂತ, ಬಟ್ ಈಗಿಲ್ಲ. ಈಗ ತುಂಬ ಮಣ್ಣು ಅಂದರೆ ಏನೋ ಒಂಥರ ವಿಶೇಷವಾದ್ದು. ಎಲ್ಲಿ ಮಣ್ಣು ಅಂತೆಲ್ಲ ಹೇಳ್ತಾರಲ್ಲ ಮಕ್ಕಳೆಲ್ಲ, ಬಟ್ ಎಲ್ಲಿರ್ತದೋ ಅನ್ನೋ ಥರ ಮಕ್ಕಳು ಯೋಚನೆ ಮಾಡೋ ಸ್ಥಿತಿ ಬಂದಿದ್ದಾವೆ. ಮನೆಯಿಂದ ಹೇಳಿದ್ರೆ ಟೌನ್ ಮಕ್ಕಳಂತೂ ಮನೆಯಿಂದ ಹೇಳಿದ್ರೆ ಕಾರಿಂದ ಹೇಳಿದರೆ ಸ್ಕೂಲ್, ಸ್ಕೂಲಿಂದ ಮತ್ತೆ ಹೇಳಿದ್ರೆ ಬಸ್ಸು ಅಥವಾ ಕಾರು, ಮತ್ತು ವಾಪಸ್ ಮನೆ, ಅದೇ ಗ್ರಾನೈಟು, ಅದೇ ಮಾರ್ಬಲ್ಸಲ್ಲೇ ಬದುಕ್ತಾ ಇರ್ತವೆ. ಇಂಥ ಮಕ್ಕಳಿಗೆ ನಿಮ್ಮ ಕಲೆ ಯಾವ ಥರವಾಗಿ ಈ ಒಂದು ವಿಷಯವನ್ನು, ಯಾಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ಏನು ಸ್ಥಳೀಯ ಒಂದು ವಾತಾವರಣ ಇದೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಹೇಗೆ? ಈಗ ಮಣ್ಣಿನ ಬಗ್ಗೆ ಹೇಳಿದರೆ ಅದೊಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್. ಅದು ನಾವು ಅದನ್ನು ಯಾಕೆಂತ ಹೇಳಿದರೆ ನಮ್ಮ ಎಲ್ಲ ಕಡೆ ಮಣ್ಣೆ ಕಾಣುವ ಕಾರಣ ಅದು ಸಿಲಿಯಾಗಿ ಬಿಟ್ಟೆವು, ಅದರ ಗಮನ ಕೊಡೋದಿಲ್ಲ ಆ್ಯಕ್ಚುಲಿ ಮಣ್ಣು. ಸೊ ಅದರಲ್ಲಿ ಅದ್ಭುತವಾದ ಶಕ್ತಿಯೇ ಸರ್. ಯಾಕೆ ನಾವು ಮಣ್ಣಿಲ್ಲದೆ ಏನಿಲ್ಲ ಸರ್. ಹೌದು, ಮಣ್ಣು ಬೆಳಿಬೇಕಾದ್ರೆ ಮಣ್ಣಿನ ಕ್ರೂವೇ ಆಗಬೇಕು, ಅದು ಫಲವತ್ತಾಗಿರಬೇಕು. ಸೊ ಹಾಗೆ ಅಲ್ಲ. ಸೊ ನಾವೀಗೇನು ಮಾಡ್ತೇವೆ ಅಂತ ಮಕ್ಕಳಿಗೆ ಮಣ್ಣಿನ ಬಗ್ಗೆ ನಾವು ಅದೇ ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಕ್ಲೇ ಮಾಡಲಿಂಗ್ ಅಂತ ಇಟ್ಟದೇ ಆ ಕಾನ್ಸೆಪ್ಟ್. ಈ ಕೆಮಿಕಲ್ ಕ್ಲೇಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ, ನಾವು ಕಲರ್ಸ್ ಕ್ಲೇ ಉಪಯೋಗಿಸ್ತಾ ಇಲ್ಲ, ನಮ್ಮ ಇಲ್ಲಿ ಮಣ್ಣುಗಳನ್ನೇ ಉಪಯೋಗಿಸುವಂಥದ್ದು.
ಸೊ ಅವ್ರು ಏನಾಗ್ತದೆ ಅಂತ ಹೇಳಿದ್ರೆ ಆ ಮಣ್ಣನ್ನು ಮುಟ್ತಾರೆ, ಕೆಲವೊಮ್ಮೆ ಏನಾಗ್ತದೆ ಅವರಿಗೆ ಅದಲ್ಲಿ ಜನ ಅನಿಸ್ತಾರೆ, ಫಸ್ಟ್ ಬಂದವರಿಗೆ ಸರ್ ಮಣ್ಣು ಆಯ್ತಲ್ಲ ಸರ್ ಅಂತ ಹೇಳ್ತಾರೆ, ಕೈ ಕಾಲಲ್ಲ ತೊಂದರೆ ಇಲ್ಲ ಅಂದ್ರೆ ಅದೇನು ಏನಿದೆ ಅಂತ ಹೇಳಿ ಹೇಳ್ತೀವಿ ನಾವು. ಆದ್ರೆ ಮತ್ತೆ ಅಂತ ಅದೇ ಖುಷಿ ಪಡ್ತಿದ್ರು, ಮತ್ತು ಈಗೇನು ಸಮಸ್ಯೆ ಇಲ್ಲ, ಬಟ್ಟೆಗೆ ಆಗ್ತದೆ ಅದ್ರಲ್ಲೇನು ಸಮಸ್ಯೆ ಇಲ್ಲ, ಬಟ್ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಈ ಒಂದು ಉದಾಹರಣೆ ಕೊಡಬೇಕಾದ್ರೆ ನಮ್ಮದು ಕ್ಯಾಂಪ್ ಮಾಡೋ ಟೈಮಲ್ಲಿ ನಾವೊಂದು ತೋಟದಲ್ಲಿ ಮಕ್ಕಳು ಕರ್ಕೊಂಡು ಹೋಗಿ ಕ್ಯಾಂಪ್ ಮಾಡ್ತಿದ್ರು ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ಗಳೆಲ್ಲ. ಹಾಗೇನು ಬ್ಯಾಂಗ್ಳೂರಿನ ಮಕ್ಕಳು ಬರ್ತಿದ್ರು, ಬ್ಯಾಂಗ್ಳೂರ್ ಮಕ್ಕಳಿಗೆ ಮರಗಳೇ ಗೊತ್ತಿಲ್ಲ ಸರ್, ಮರಗಳು ಹೇಗಿರ್ತದೆ ಆ ಒಂದು ಕಾನ್ಸೆಪ್ಟೇ ಗೊತ್ತಿರೋದು ಪರಿಸ್ಥಿತಿ ನಮಗೆ ಫೀಲ್ ಆಯ್ತು. ನಮಗೆ ನಾವೊಂದು ಅಡಿಕೆ ತೋಟ ಕರ್ಕೊಂಡು ಹೋದ್ರು, ಅವ್ರು ಅಡಿಕೆ ತೋಟ ಒಂದು ಹುಡುಗ ಅಡಿಕೆಯನ್ನು ತೋಟ ಮರವನ್ನು ಗಟ್ಟಿ ಹಿಡ್ಕೊಂಡು ಹೀಗೆ ಯೋಚನೆ ಮಾಡ್ತಿದ್ದ, ಎಂತ ಮರ ಅಂತ ಕೇಳಿದ್ದ ಅವ್ರು. ಇಲ್ಲ ಸರ್ ಇದು ಎಂತ ಸರ್ ಈ ಥರ ಮರ, ಈ ಥರದ ಮರ ಉಂಟ ಸರ್, ಎಂತ ಮರ ಅಂತ ಕೇಳ್ತಿದ್ದಾರೆ. ಅಡಿಕೆ ಮರ ಗೊತ್ತಿಲ್ಲದ ಪರಿಸ್ಥಿತಿ ಅಂತ ಹೀಗೆ ನೋಡಿ, ಇಲ್ಲಿ ಎಲ್ಲಿಗೆ ನೋಡಿ, ಹಾಗಾದ್ರೆ ನಮ್ಮ ಶಿಕ್ಷಣ ಎಲ್ಲಿಗೆ ಹೋಯ್ತು ಸರ್, ಏನು ಶಿಕ್ಷಣ ಕೊಡ್ತಿದ್ದೇವೆ ನೋಡಿ, ಸಮಸ್ಯೆ ಇದೆ ನೋಡಿ. ಹಾಗೆ ಮಣ್ಣನ್ನು ಮಣ್ಣು ಕೂಡ ಆಗಿದೆ ಸರ್, ಮಣ್ಣಿನ ಅದ್ಭುತ ಶಕ್ತಿಯನ್ನು ನಾವು ಇನ್ನೂ ಕೂಡ ಸರಿಯಾಗಿ ಮಕ್ಕಳಿಗೆ ರೀಚ್ ಮಾಡಿಸಲಿಲ್ಲ, ಶಿಕ್ಷಣದಲ್ಲಿ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಳ್ಳಿಲ್ಲ. ಹಾಗೆ ಮಣ್ಣಂದ್ರೆ ಅದ್ಭುತವಾದ ಶಕ್ತಿ ಸರ್, ಅದು ತುಂಬಾ ಸತ್ಯ ಸರ್. ಯಾಕೆಂದ್ರೆ ನಮಗೆ ಇದರಲ್ಲಿ ನೀವು ಹೇಳ್ತಕ್ಕಂಥ ಸತ್ಯ ಇದೆ. ಎಷ್ಟೋ ಮಕ್ಕಳಿಗೆ ಶಾಲೆಯಲ್ಲಿ ಏನು ತಿಳಿಸ್ಬೇಕು ಅಂತ ತಿಳಿಸಲ್ಲ, ಅವರು 100 ಮಾರ್ಕ್ಸ್ಗೆ ಏನು ಬೇಕು ಅಂದ್ರೆ ಮಾತ್ರ ಮಾಡ್ತಕ್ಕಂಥ ಶಾಲೆಗಳಲ್ಲಿ, ಆ 100 ಮಾರ್ಕ್ಸ್ ದಾಟಿ ಕರ್ಕೊಂಡು ಹೋಗ್ತಕ್ಕಂಥ ಶಾಲೆಗಳು ಕೆಲವೊಂದು ಇರ್ಬೋದೇನು, ಅವು ಅದ್ಭುತ ಅಲ್ಲಿ ನಾವು ಸೇರ್ಸಲ್ಲ, ಅಂಥ ಅದ್ಭುತಗಳು ನಮಗೆ ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು 100 ಮಾರ್ಕ್ಸ್ ಯಾರಿಗೆ ಕೊಡಿಸ್ತಾರೆ ಅವರೇ, ಔಟ್ ಆಫ್ ಔಟ್ ತೆಗೆದ್ರೆ ಸಾಕು ಮಕ್ಕಳು. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಇದ್ದೇವೆ ಈಗ ಸರ್. ನಂತರ ಇನ್ನೊಂದೇನಾಗ್ತದೆ ಅಂದರೆ ಇವತ್ತು ಮಕ್ಕಳ ಮಾತ್ರ ಪರಿವರ್ತನೆಯಿಂದ ಮಾತ್ರ ಇದೆಲ್ಲ ಸಾಧ್ಯ ಇಲ್ಲ. ಸೊ ನನಗೆ ತಿಳಿದಾಗೆ ಮಕ್ಕಳಿಗಿಂತ ಮೊದಲು ಪೇರೆಂಟ್ಸ್ಗಳ ಪರಿವರ್ತನೆ ಆಗಬೇಕು. ಪೇರೆಂಟ್ಸಲ್ಲಿ ಹೇಗೆಂದರೆ ನನ್ನ ಮಗು 100 ಮಾರ್ಕ್ಸ್ ತೆಗಿಬೇಕು, ಔಟ್ ಆಫ್ ಔಟೇ ತೆಗಿಬೇಕು, ಕಡಿಮೆ ತೆಗೆದ್ರೆ ಅದು ಅವನು ದಡ್ಡ ಅಥವಾ ಅವನಿಗೆ ಏನು ಗೊತ್ತಿಲ್ಲ, ಆ ವಿಷಯದಲ್ಲಿ ಇದ್ದಾರೆ ಹೊರತು ಅದನ್ನು ಔಟ್ ಆಫ್ ಸಿಲೆಬಸ್ ಹೊರಗಡೆ ಕಲೆ ಸಾಹಿತ್ಯ ಸಂಸ್ಕೃತಿ ಇಂಥ ವಿಚಾರದಿಂದ ಮಕ್ಕಳನ್ನು ದೂರ ಇಡ್ತಿದ್ದಾರೆ. ನೀನು ಸಂಗೀತ ಕಲ್ತೇನಾಗಬೇಕು, ಸಂಗೀತ ಕಲ್ತರೆ ನೀವು ಹೊಟ್ಟೆ ತುಂಬುತ್ತಾ, ಡ್ರಾಯಿಂಗ್ ಕಲ್ತೇನಾಗಬೇಕು, ಅಲ್ಲಿ ಹೋಗ್ಬಿಟ್ಟು ಬೋರ್ಡ್ ಬರ್ತೀವಿ ಅನ್ನೋದು ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಈ ಒಂದು ಕಾನ್ಸೆಪ್ಟ್ ಇವತ್ತು ಪೇರೆಂಟ್ಸ್ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಒಂದು ಇದರಲ್ಲಿ. ಸೊ ಮೊದಲು ಇವರು ಬದಲಾವಣೆ ಆಗಬೇಕು, ಅವ್ರನ್ನ ಯಾವ ಥರ ನಿಮಗೆ ತಿಳಿದಾಗೆ ಸೊ ಇಷ್ಟೊಂದು ಅನುಭವದಲ್ಲಿ ಯಾವ ಥರ ಅವ್ರನ್ನ ಬದಲಾಯಿಸ್ಬೋದು ಅಂತ ಒಂದು ಈಗ ಯಾಕಂದರೆ ಈಗ ಹೇಗೆ ಗೊತ್ತಾ, ಸಮಾಜದಲ್ಲಿ ಇಂಥ ಒಂದು ಥಾಟ್ಸೇ ಮೂವ್ ಆಗ್ತಾ ಇದೆ. ಈಗ ನೀವು ಸಂಗೀತದಲ್ಲಿ ಏನು ಮಾಡಲಿಕ್ಕಾಗ್ತದೆ, ಡ್ರಾಯಿಂಗಲ್ಲಿ ಏನು ಮಾಡಲಿಕ್ಕಾಗ್ತದೆ ಅಂಥದ್ದೇ ತುಂಬ ಜನಗಳು ಇನ್ಸ್ಟಾಲ್ ಮಾಡಿದ್ದಾರೆ ಮಕ್ಕಳಿಗೆ. ತಪ್ಪು ಅನ್ನೇ ಅದು, ಈ ಹಣ ಮಾಡಲಿಕ್ಕಾಗೋದಿಲ್ಲ, ಲೈಫಿಗೆ ಲೀಡ್ ಮಾಡೋದು. ಓಕೆ, ಲೈಫ್ ಲೀಡ್ ಮಾಡಬೇಕಾದ್ರೆ ನಿಜಕ್ಕೆ ಕಷ್ಟ ಇದೆ, ಇಲ್ಲಂತೆ ಅದೆಲ್ಲ ಫೀಲ್ಡ್ ಕೂಡ ಕಷ್ಟ ಇದೆ, ಸುಲಭ ಇಲ್ಲ, ಎಲ್ಲ ಫೀಲ್ಡ್ಗೂ ಕಷ್ಟ ಇದೆ. ನಾವು ಪ್ರಯತ್ನ ಪಟ್ಟರೆ ಮಾತ್ರ ಅದೊಂದು ನಾವು ಮತ್ತೆ ನಮಗೆ ಇಂಟ್ರೆಸ್ಟ್ ಬೇಕು, ನಾವು ಯಾವ ಸಬ್ಜೆಕ್ಟ್ ತಗೊಳ್ತೀವಿ ಅದ ಮೇಲೆ ಇಂಟ್ರೆಸ್ಟ್ ಬೇಕು ಅಷ್ಟೇ. ಹಾಗೆ ಮಕ್ಕಳನ್ನು ನಾವು ಆ ಥರ ಇನ್ಸ್ಟಾಲ್ ಮಾಡೋದು ಎಷ್ಟು ಸರಿ, ಅದು ದುರಂತ, ಅದು ಆ್ಯಕ್ಚುಲಿ ದುರಂತ. ಪೇರೆಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದು ಆ ಥರ ಭಾವನೆಗಳನ್ನ ಇನ್ಸ್ಟಾಲ್ ಮಾಡುವಂಥದ್ದು, ಡ್ರಾಯಿಂಗಲ್ಲಿ ಏನಿಲ್ಲ, ನೀವು ಹೋಗಿ ಬೋರ್ಡ್ ಬರೀತೀಯ ಬ್ಯಾನರ್ ಬರೀತೀಯ, ಅದಲ್ಲ ಆ್ಯಕ್ಚುಲಿ ಡ್ರಾಯಿಂಗ್ ಕಲೆಗಳೇನಿದೆ ಅದರ ಸಾಮರ್ಥ್ಯವನ್ನು ಈಗ ನಾವು ಎಷ್ಟೊಂದು ಮಾಸ್ಟರ್ಸ್ ಮಾಡಿದ್ದೇವೆ, ಡಿಗ್ರಿ ಮಾಡಿದ್ದೇವೆ, ಬಟ್ ಇನ್ನು ನಾವು ಕಲಿತಿದ್ದೆ ಮೀನ್ಸ್ ಇನ್ನೂ ಸಾಕಾಗಿಲ್ಲ, ಇನ್ನೂ ತುಂಬ ಕಲಿಬೇಕಂತ ಇನ್ನೂ ಇದಿದೆ, ಖುಷಿ ಇದೆ, ಇನ್ನು ಕಲಿಬೇಕು, ಹೊಸದನ್ನು ಕಲಿಬೇಕು ಅಂತ. ಅದೇ ನಾವು ಹೊಸದನ್ನು ಮಕ್ಕಳಿಗೆ ಕಲಿಸಿ ನಾವು ನಮ್ಮ ಸಂಸ್ಥೆ ವರ್ಣಗುಟ್ಟು ತುಂಬ ಪ್ರಯತ್ನ ಪಡ್ತಾ ಉಂಟು ಈಗ ಕೂಡ. ಹಾಗೆ ಅದರಲ್ಲಿ ಬದುಕು ಕಟ್ಟುವವರು ಎಷ್ಟು ಜನ ಇದ್ದಾರೆ ಸರ್, ಬದುಕು ಚೆನ್ನಾಗಿ ಕಟ್ಟಿದವರು ತುಂಬ ಜನ ಇದ್ದಾರೆ. ಹೌದು ಹೌದು, ಅಲ್ಲ ಸತ್ಯ ಸರ್, ಯಾವೊಂದು ಕೂಡ ಕೀಳಲ್ಲ, ಯಾವೊಂದು ಕೂಡ ಮೇಲಲ್ಲ, ರೈತರಾಗಿ ಅವರು ಎಲ್ಲೂ ಕೂಡ ಸಾಧನೆಯನ್ನು ಮಾಡ್ಬೋದು. ಖಂಡಿತ ಸರ್, ಖಂಡಿತ ರೈತರಾಗಿ ಒಬ್ಬ ಚಪ್ಪಲಿಯನ್ನು ಒಲಿತಕ್ಕಂಥವನು ಸಾಧನೆಯನ್ನು ಮಾಡ್ಬೋದು, ಅವನಿಗೂ ಅವಕಾಶಗಳು ಇರುತ್ತೆ. ನಿಜ ನಿಜ, ಅದು ಡಿಪೆಂಡ್ ಆಗೋದು ಅವನ ಶ್ರದ್ಧೆ ಮತ್ತು ಅವನ ಆಸಕ್ತಿ. ನಿಜ, ಇನ್ನೊಂದು ಮೇಲೆ ಅವರವ್ರು ಯಾವ ಫೀಲ್ಡಲ್ಲಿ ಇರ್ತಾರೋ ಫೀಲ್ಡಲ್ಲಿ ಅವ್ರು ಸಾಧನೆಯನ್ನು ಮಾಡ್ತಾ ಹೋಗ್ಬೋದು. ನಿಜ ಸರ್, ಯಾಕೆಂದ್ರೆ ಡಿಪೆಂಡ್ ಆಗೋದು ಅವ್ರ ಮೇಲೆ, ಅದು ಅವರ ಮೇಲೆ, ಅವ್ರ ಕೆರಿಯರ್ ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಹೇಳ್ತಕ್ಕಂಥ ಇದರಲ್ಲಿ ಯಾವುದೇ ಇದಿಲ್ಲ ಸರ್. ನಂತರ ಏನಾಗ್ತದೆ ಅಂದರೆ ವರ್ಣಕುಟೀರ, ಸೊ ಇಲ್ಲಿ ಬರ್ತಕ್ಕಂಥವ್ರು ಡ್ರಾಯಿಂಗ್, ಉದಾಹರಣೆಗೆ ಒಂದು ಸಬ್ಜೆಕ್ಟ್ ನಾವು ತಗೊಳೋದಾದ್ರೆ ಡ್ರಾಯಿಂಗ್ ತಗೊಂಡಂಥವನು ಎಷ್ಟು ರೀತಿಯಲ್ಲಿ ಅಂದರೆ ಕೇವಲ ಚಿತ್ರ ಬಿಡಿಸೋದ ಅಥವಾ ಬೇರೆ ಬೇರೆ ಏನಾದರೂ ಇರುತ್ತೆ ಅದರಲ್ಲಿ ಯಾವ್ಯಾವ ಕಲೆ ಇದೆ, ಒಂದು ನಮ್ಮ ಜನಪದ ಕಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಲೆ, ಇಂಥ ಯಾವ್ಯಾವ್ದನ್ನು ನೀವು ಕೊಡ್ತೀರಾ, ಅವ್ನು ಯಾವ್ಯಾವ್ದಕ್ಕೆ ಅವ್ನು ಜಾಯಿನ್ ಆಗಬೇಕಾಗುತ್ತೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಸರ್. ಈಗ ನೀವು ಚಿತ್ರ ಕಲೆ ಒಂದು ಸಬ್ಜೆಕ್ಟ್ ತಗೊಳ್ತೀರಂತಾದರೆ ಫಸ್ಟ್ ಬೇಸಿಕ್ ಮೆಥಡ್ಗಳಿರ್ತವೆ. ಈಗ ಹೆಚ್ಚಿನವು ಮಕ್ಕಳನ್ನು ತುಂಬ ಬೇಸಿಕ್ ಮೆಥಡ್ಗೆ ಕೊಟ್ಟರೆ ಏನಾಗ್ತದೆ ಅಂತೇಳಿ, ಮಕ್ಕಳಿಗೆ ಅದು ಬೋರ್ ಹೊಡಿತದೆ. ನಾವು ಗೀಚದನ್ನೇ ಕೊಡೋದು, ಮತ್ತು ಒಂದು 6 ತಿಂಗಳು ಗೀಚೋದು, ಮತ್ತು ಕೈಬೆರಳುಗಳ ಮೂಮೆಂಟ್ಗಳನ್ನೇ ಹೇಳಿಕೊಟ್ಟರೆ ಮಕ್ಕಳಿಗೆ ಅದೊಂದು ಬೋರ್ ಅನ್ನಿಸ್ತದೆ. ನಾವು ಇಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿದೆ. ಬೇಸಿಕ್ ಅಂತ ಕೊಡ್ತೇವೆ, ಅದು ಅವ್ರಿಗೆ ಗೊತ್ತಿರೋದಿಲ್ಲ ಮಕ್ಕಳಿಗೆ, ನಾವು ಬೇಸಿಕಲ್ಲಿ ಇದ್ದೇವೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಬೇರೆ ಏನೊಂದು ಮೆಥಡ್, ನಾವು ಒಂದು ಅಡ್ವಾನ್ಸಿ ಮೆಥಡಲ್ಲಿ ಆ ಬೇಸಿಕನ್ನು ನಾವು ಕನೆಕ್ಟ್ ಮಾಡಿಬಿಡ್ತೇವೆ, ಆಗ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾರೆ, ಮತ್ತು ಅವ್ರಿಗೆ ಬೋರಿಂಗ್ ಅಂತ ಅನಿಸಲ್ಲ, ಶೇ ನಾನು ಗೀಚದೇ ಕೊಡೋದಲ್ಲ ಅಂತ ಭಾವನೆ ಬರುತ್ತೆ ಮಕ್ಕಳಿಗೆ. ಅವ್ರಿಗೆ ಗೊತ್ತಿರಬಾರ್ದು ನಾವು ಕೊಡುವಂಥ ಮೆಥಡ್, ಅದು ಅವ್ರು ಇಂಪ್ರೂವ್ಮೆಂಟ್ ಆಗಿ ನಾವು ಪ್ರಯತ್ನ ಪಡಬೇಕು. ಅದು ಟೆಕ್ನಿಕಲ್ ಮೆಥಡ್ಗಳಾಗಿ ನೆಕ್ಸ್ಟ್ ಅದು ಮುಂದೆ ಹೋದಾಗ ಅವರಿಗೆ ಆಯಿಲ್ ಪೇಸ್ಟಲ್ ವರ್ಕ್ಗಳು ಕೊಡ್ತೇವೆ ನಾವು. ಆನಂತರ ವಾಟರ್ ಕಲರಲ್ಲಿ ಅಕ್ರಲಿಕ್ ವಾಟರ್ ಬೇಸ್ ಯಾವುದಿದೆ ಅದೆಲ್ಲ ನಾವು ವರ್ಕ್ ಕೊಡ್ತೇವೆ ಅವರಿಗೆ. ಆನಂತರ ಆಯಿಲ್ ಬೇಸ್ ಅಂದರೆ ಆಯಿಲ್ ಪೇಂಟಿಂಗ್ ಸಮಥಿಂಗ್ ಹಾಗೆಲ್ಲ
ಬಟ್ ಆಯಿಲ್ ಪೇಂಟಿಂಗ್ ನಮ್ಮ ಇಲ್ಲಿಯ ವೆದರಿಗೆ ಸ್ವಲ್ಪ ಫಂಗಸ್ ಹಿಡಿಯೋ ಕಾರಣ ಹೇಳಿಕೊಡ್ತೇವೆ. ಬಟ್ ಅದನ್ನು ನಾವು ತುಂಬ ಅದನ್ನು ಡೀಪ್ ಆಗಿ ನಾವು ಕಳಿಸ್ತಿಲ್ಲ ಮಕ್ಕಳಿಗೆ, ಇಂಟ್ರೆಸ್ಟ್ ಇರೋರು ಹೇಳಿಕೊಡ್ತೇವೆ. ಮೇನ್ ಅಕ್ರಲಿಕ್ ಮತ್ತು ವಾಟರ್ ಕಲರ್ ಅನ್ನು ತುಂಬ ಇಂಟ್ರೆಸ್ಟ್ ಕೂಡ ಇರ್ತದೆ, ಮತ್ತು ಅದು ಆಟ ಆಡಲಿಕ್ಕೆ ಖುಷಿ ಆಗ್ತದೆ ಅಲ್ಲಿ. ಹೌದು ಹೌದು, ಆ ಥರ ಅದನ್ನು ಮಾಡ್ತಿದ್ದೇವೆ ಮಕ್ಕಳಿಗೆ. ಸರ್, ನಂತರ ಇನ್ನೊಂದೇನಂದರೆ ನಮ್ಮ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಒಂದು ಕರಕುಶಲ ಕಲೆ ಅದಕ್ಕೆ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ. ಸೊ ನಿಮ್ಮಲ್ಲಿ ಇದೆಯಾ ಏನು? ಖಂಡಿತ ಖಂಡಿತ. ಈಗ ಕ್ರಾಫ್ಟ್ಗಳಿಗೆ ನಾವು ಸಬ್ಜೆಕ್ಟಿಗೆ ಬಂದಾಗ ನೀವು ನೋಡಿ, ಈಗ ಎಲ್ಲರೂ ಯೂಟ್ಯೂಬ್ ನೋಡಿ ತುಂಬ ಒಂದು ಕಲ್ತಿದ್ದಾರೆ, ಪೇಪರ್ ಫೋಲ್ಡಿಂಗ್ ಸಮಥಿಂಗ್ ಡ್ಯಾಡ್. ಹೊಸತನ್ನು ನಾವು ಕಲೀಲಿಕ್ಕೆ ಆಸಕ್ತಿ ಯಾರಿಗಿಲ್ಲ. ನಾವೇನು ಟೀಚರ್ಸ್ ಅದು ಏನು ಅಲ್ಲಿ ಶಾಲೆ ಕೊಡ್ತಾರೆ, ಫಂಕ್ಷನ್ ಇದೆ, ಇಮಿಡಿಯೇಟ್ ಯೂಟ್ಯೂಬ್ ನೋಡ್ತೇವೆ ನಾವು. ಹಾಗೆ ಅದು ಒಂದು ರೂಢಿಯಾಗಿದೆ ಅವರಿಗೆ, ಮಕ್ಕಳಿಗೆ ಏನಿದ್ರು ಕೂಡ ಮೊಬೈಲ್ ಉಂಟಲ್ಲ. ಸೊ ಅದಲ್ಲ, ಅದನ್ನು ಬಿಟ್ಟು ಹೊರಗೆ ಬಂದಾಗ ನಮಗೆ ಹೊಸತನ್ನು ಯೋಚನೆ ಮಾಡಲಿಕ್ಕೆ ಹೊಸ ಮೆಟೀರಿಯಲ್ ಸಿಗ್ತವೆ. ಹೊಸ ಮೆಟೀರಿಯಲ್ ಸಿಕ್ಕಿದ ತಕ್ಷಣ ನಾವು ಅದನ್ನು ಆ ಮೆಟೀರಿಯಲ್ನ ಕ್ಯಾರೆಕ್ಟರ್ನ ಸ್ವಭಾವವನ್ನು ಸರಿಯಾಗಿ ಅಭ್ಯಾಸ ಮಾಡಿದಾಗ ಹೊಸ ಒಂದು ಕ್ರಾಫ್ಟ್ ಕ್ರಿಯೇಟ್ ಆಗ್ತದೆ. ಮೊದಲು ನಾನು ಹೇಳೋದು ಕ್ರಿಯೇಟ್ ಮಾಡಬೇಕು, ಇಲ್ಲದೆ ಸುಮ್ಮನೆ ಯಾವುದನ್ನು ನೋಡಿ ನಾವು ಕಾಪಿ ಮಾಡೋದಲ್ಲ. ಯಾವುದು ನಮ್ಮ ಸ್ವಂತಿಕೆ ಇರೋದಿಲ್ಲಲ್ಲ, ರೆಫರಿಗೆ ತಗೊಳ್ಬೋದು, ಯಾವ ವಿಷಯ ರೆಫರಿಗೆ ತಗೊಳ್ಬೋದು. ಹಾಗೆ ಖಂಡಿತ ಸರ್, ಯಾಕಂದ್ರೆ ಹಾಗೆ ಮಾಡಿದಾಗ ಮಕ್ಕಳ ಮನಸ್ಸು ಕೂಡ ವೃದ್ಧಿ ಆಗ್ತಕ್ಕಂಥದ್ದು. ಸರ್, ನಂತರ ಏನಾಗ್ತದೆ ಅಂದರೆ ಇಲ್ಲಿ ನನಗೆ ತಿಳಿದ ಹಾಗೆ ಈ ಇದ್ರ ವಿಚಾರ ಬಂದರೆ ಏನು ಶಾಲೆಗೆ ಮಕ್ಕಳು ಬರ್ತಕ್ಕಂಥ ವಿಚಾರ, ಇಲ್ಲಿ ಶಾಲೆ ಇರ್ತದೆ ಒಂದು ಕಡೆ, ಮಕ್ಕಳು ಶಾಲೆಗೆ ಹೋಗಬೇಕು, ಅದ್ರ ನಡುವೆ ಮತ್ತೆ ಬೇರೆ ಬೇರೆ ಸ್ಪೋರ್ಟ್ಸು ಎಲ್ಲರೂ ಇತ್ತೀಚೆಗೆ ಸ್ಪೋರ್ಟ್ಸು ಎಲ್ಲ ತಂದೆ ತಾಯಿಗಳು ಸ್ಪೋರ್ಟ್ಸ್ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಈಗಿದ್ದಾರೆ. ಮೊದಲು ಸ್ಪೋರ್ಟ್ಸಿಗೆ ನನ್ನ ಮಗ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಸೆಲೆಬ್ರಿಟಿ ಆಗಬೇಕು, ಅದಾಗಿ ಈ ಬಂದಿದ್ದು ಇಂಥ ಸಂದರ್ಭದ ನಡುವೆ ಇಲ್ಲಿಗೂ ಬರಬೇಕು. ಇದು ನನಗೆ ತಿಳಿದ ನನ್ನ ವಾದ ಏನಂದರೆ ಮಕ್ಕಳಿಗೆ ಒತ್ತಡ ಅನ್ಸಲ್ವಾ, ಯಾಕೆಂದರೆ ಅವನು ಹೋಮ್ವರ್ಕ್ ಮಾಡಬೇಕು. ಇಲ್ಲಿ ನೀವೊಂದು ನಾ ಎಷ್ಟೊಂದು ಸಂಡೆನೋ ಅಥವಾ ಯಾವತ್ತು ನೀವು ಮಾಡೋ ಶಾಲೆ ಯಾವತ್ತು ಇರ್ತದೆ ಅವತ್ತು ಬಂದು ಇಲ್ಲಿ ಕೂತ್ರೆ ಅವನು ಮತ್ತೆ ಮುಗಿದೋ ತಕ್ಷಣ ಮನೆಗೆ ಸುಮ್ಮನೆ ಕೊಡಬೇಕಾಗಿಲ್ಲ, ಅದನ್ನು ಮುಗಿಸ್ಬೇಕು, ಮತ್ತು ಇನ್ನೊಂದು ಅವನು ಸ್ಪೋರ್ಟ್ಸ್ಗೆ ಹೋಗಬೇಕು, ಅಲ್ಲಿಂದ ಬರಬೇಕು, ಮತ್ತು ಕೂತ್ಕೊಂಡು ಒತ್ತಡ. ಇದೇನು ನಾವು ಹೋಮ್ವರ್ಕ್ ಮಾಡಬೇಕು, ಆ ಶಾಲೆಯಲ್ಲಿ ಹೋಮ್ವರ್ಕ್ ಬಿಟ್ಟರೆ ಬೇರೆ ಇರೋದೇ ಇಲ್ಲ ಅವರಿಗೆ ಸ್ಕೂಲಲ್ಲಿ, ಮೊದಲು ಕೊಡೋದೇ ಹೋಮ್ವರ್ಕ್. ಹೀಗಾಗಿ ಸೊ ಆ ಮಗು ಒತ್ತಡವನ್ನು ಹೇಗೆ ಸಹಿಸಬೇಕು ಈ ಥರ ಆದರೆ? ಇಲ್ಲ, ಇದರಲ್ಲಿ ಹೀಗಿದೆ ಸರ್, ಹೇಗೆಂತ ಹೇಳಿದರೆ ಈಗ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳು ಎಲ್ಲ ವಿಷಯಗಳಿಗೆ ಸೇರಿಸಿಬಿಡ್ತಾರೆ. ಆ್ಯಕ್ಚುಲಿ ಮಕ್ಕಳಿಗೆ ಬೇಡ ಅದು, ಬೇಕಾದ್ರೆ ಪೇರೆಂಟ್ಸಿಗೆ. ಹೌದು, ಅದು ಯಾಕೆ ಬಂತು ಅಂತ ಹೇಳಿದರೆ ಈ ಪಕ್ಕದ ಮನೆಯವರು ಹೇಳ್ತಾರೆ ನಾನು ಸ್ವಿಮ್ಮಿಂಗ್ ಸೇರಿಸಿದ್ದೇನೆ, ನಾನು ಆರ್ಟಿಗೆ ಸೇರಿಸಿದೆ, ಅದು ಸೇರಿಸಿದೆ ಅಂತ. ನಿನ್ನ ಮಗನ ಯಾವುದಕ್ಕೆ ಸೇರಿಸಿದೆ ಅಂತ ಅವರು ಮಾತಾಡ್ಕೊಳ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅದಕ್ಕೆ ಸೇರಿಸಿ ಇದಕ್ಕೆ ಸೇರಿ ಎಲ್ಲದಕ್ಕೆ ಸೇರಿಸಿಬಿಡ್ತಾರೆ. ಬಟ್ ಮಕ್ಕಳ ಆಸಕ್ತಿ ಇರುವಂಥ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಮಾರ್ಗದರ್ಶನ ಪೇರೆಂಟ್ಸ್ ಕೊಡದೇ ಇರುವುದೇ ಸ್ವಲ್ಪ ನೋವಿನ ವಿಷಯ. ಹೌದು, ಅವರ ಆಸಕ್ತಿ ಯಾವುದಿದೆ ಅಂತ, ಈ ಪಕ್ಕದವ್ರ ಮನೆ ಮಾಡಿದ್ರ ಅಥವಾ ಅವ್ರ ಫ್ರೆಂಡ್ಸ್ ಮಾಡಿದ್ರ. ಸೊ ಅದಲ್ಲ, ಆ ಮಗುಗೆ ಏನು ಬೇಕು ಅದನ್ನು ನಾವು ಕೊಡುವಂಥದ್ದನ್ನು ನಾವು ಪ್ರಯತ್ನ ಪಡಬೇಕು. ಹಾಗೇನಾಗ್ತದೆ ಸಕ್ಸಸ್ ಆಗ್ತದೆ, ಅವನು ಅದೇ ಫೀಲ್ಡಿಗೆ ಹೋಗ್ತಾನೆ, ಚೆನ್ನಾಗಿ ಹೋಗ್ತಾರೆ. ಮತ್ತು ಶಾಲೆ ಬಿಟ್ಟು ಹಾಬಿ ಕ್ಲಾಸಿಗೆ ಬರೋದರಿಂದ ಯಾವುದು ಸಮಸ್ಯೆ ಆಗುದಿಲ್ಲ ಸರ್. ಈಗ ಹೋಮ್ವರ್ಕ್ ಕೆಲವರು ಹೋಮ್ವರ್ಕ್ ಆಗುದಿಲ್ಲ ಅದೆಲ್ಲ ಸಮಸ್ಯೆಗಳಿರ್ತವೆ, ಖಂಡಿತವಾಗಿ ಆ ಥರ ಸಮಸ್ಯೆಗಳೇ ಇಲ್ಲ. ಆಕ್ಚುಲಿ ಅವ್ರು ಹೋಮ್ವರ್ಕ್ ಹೇಗೂ ಮಾಡ್ತಾರೆ. ಈಗ ನೋಡಿ ನಮ್ಮ ಹಾಬಿ ಕ್ಲಾಸ್ ಒಂದು 7:30 ಮುಗಿತದೆ, ಹೆಚ್ಚಿನ ಕಡೆಯಲ್ಲಿ ಹಾಬಿ ಕ್ಲಾಸ್ ಕಡೆಗೆ 7:30 ಮುಗಿತದೆ. ಕೆಲವು ಶಾಲೆಗಳು 5:00 ನಮ್ಗೆ ಸ್ಟಾರ್ಟ್ ಆದರೆ 7:30 ಹಾಗೆ ಮುಗಿದು ಬಿಡ್ತದೆ. ಕೆಲವರು ನಮ್ಮ ಇಲ್ಲಿ ಹೋಮ್ವರ್ಕ್ ಮಾಡೋ ಮಕ್ಕಳು ಇದ್ದಾರೆ, ಹಾಗೆ ಅದರಿಂದ ಅವರಿಗೆ ಇಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಸಿಗದೆ ಅವ್ರು ನೀವು ಎಷ್ಟು ನೀವು ಹೋಮ್ವರ್ಕ್ ಕೊಟ್ಟರೆ ಏನು ಪ್ರಯೋಜನ ಸರ್, ಅದು ಏನು ಯೂಸ್ ಇಲ್ಲ ಸರ್. ಖಂಡಿತ ಪ್ರೆಷರ್ ಇಟ್ಕೊಂಡು ಪುನಃ ಇನ್ಸ್ಟಾಲ್ ಮಾಡೋದು ಅದೆಷ್ಟು ಸರಿ ಸರ್, ಅದು ಸಕ್ಸಸ್ ಆಗೋದಿಲ್ಲ. ರಿಲೀಸ್ ಆಗಲೇಬೇಕು ಸರ್, ರಿಲೀಸ್ ಆದ ಸಂದರ್ಭದಲ್ಲಿ ಮಾತ್ರ ಮಕ್ಕಳು ಮತ್ತೆ ಫ್ರೀಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಇಲ್ಲಿ ನಿಮ್ಮಲ್ಲಿ ಬಂದರೆ ಕೋರ್ಸ್ಗಳಿಗೆ ನಾವು ಬೇರೆ ಎಲ್ಲ ಇದಕ್ಕೂ ವಿಷಯ ತಗೊಂಡ್ರೆ ಅಥವಾ ಬೇರೆ ಯಾವ್ದಾದ್ರು ಶಾಲೆ ಕಾಲೇಜು ಅಥವಾ ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಂತ ಒಂದು ಎಂಟ್ರಿ ಆದರೆ ನಾವು ಅಲ್ಲಿ ಒಂದು ಕೋರ್ಸ್ ಅಂತ ಇರ್ತದೆ. ಹೌದು, ಖಂಡಿತ. ಮಗುನ ಕರ್ಕೊಂಬಂದಾಗ ಒಂದು ಏನಂದರೆ ಸರ್ ಇಂಥ ಕೋರ್ಸ್ ಇಷ್ಟು ಫೀಸು ಇಷ್ಟು ದಿವಸ ಡ್ಯೂರೇಷನ್ಸ್ 3 ತಿಂಗಳ 10 ತಿಂಗಳ ವರ್ಷನ 10 ವರ್ಷನ 5 ವರ್ಷನ ಏನೋ ಒಂದು ಕೋರ್ಸ್ ಹೇಳ್ತಾರೆ, ಇಷ್ಟು ವರ್ಷ ಇಷ್ಟು ತಿಂಗಳು ಕಲಿಬೇಕಾಗ್ತದೆ. ಈ ವಿಚಾರಕ್ಕೆ ಬಂದರೆ ನಿಮ್ಮ ಕಲಾಕುಟೀರದಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಎಷ್ಟು ದಿವಸ ಇರ್ತದೆ, ಏನು ಫೀಸು, ಹೇಗೆ ಅದ್ರ ಬಗ್ಗೆ, ಎಷ್ಟು ವರ್ಷದ ಮಕ್ಕಳ ಅಡ್ಮಿಷನ್ ಆಗ್ಬೋದು, ಅದಕ್ಕೆಲ್ಲ ನಿಯಮ ಇದೆ. ನಮ್ಮಲ್ಲಿ ಈಗ ಎಲ್ಲ ಥರದ ಶಿಕ್ಷಣ ಇದೆ ಅಂತ ಹೇಳಿದರೆ, ಈಗ ಚಿತ್ರಕಲೆ ಇರ್ಬೋದು, ಕ್ಲೇ ಮೋಲ್ಡಿಂಗ್ ಇರ್ಬೋದು, ಮತ್ತು ಸುಗಮ ಸಂಗೀತ ಇರ್ಬೋದು, ಮತ್ತು ಕೀಬೋರ್ಡ್ಸ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಮತ್ತು ಈಗ ನಾನು ಹೇಳಿದ ರಂಗ ತರಬೇತಿ. ಸೊ ಅದಕ್ಕೆ ನಾವು ಡ್ರಾಯಿಂಗಿಗೆ ಎಲ್ಲ ಇನ್ನು ಎಲ್ ಕೆ ಜಿ ಮಕ್ಕಳೇ ನಾವು ಇಲ್ಲಿ ಅಡ್ಮಿಷನ್ ಮಾಡ್ತೇವೆ. ಮತ್ತು ಎಲ್ ಕೆ ಜಿಯಿಂದ 10th ಮತ್ತು ಪಿ ಯು ಸಿ ಬರುವವರಿದ್ದಾರೆ, ಮತ್ತು ಕೆಲವು ಪೇರೆಂಟ್ಸ್ ಕೂಡ ಕಲಿಯೋರಿದ್ದಾರೆ ಆಸಕ್ತಿ ಇರೋರು. ಅದಕ್ಕೆ ಏಜ್ ಲಿಮಿಟ್ ಅಂತ ಯಾವತ್ತೂ ಮಾಡಲಿಲ್ಲ ನಾವು, ಏಜ್ ಲಿಮಿಟ್ ಅಂತ ಇಲ್ಲ, ಬಟ್ ಆಸಕ್ತಿ ಇದ್ದರೆ ಬನ್ನಿ ಕಲಿಯಿರಿ ಅಂತ ನಾವು ಹೇಳ್ತಿದ್ದೇವೆ.
ಯಾಕೆ ಅಂತೇಳಿ ಮತ್ತೆ ಅವ್ರು ಏನು ಮಾಡ್ತೇವೆ ಗೊತ್ತು, ನಾವು ಅವ್ರದ್ದಲ್ಲೊಂದು ಫೈಲ್ ಮಾಡಿಕೊಂಡಿರ್ತೇವೆ, ಒಂದು ಅವರ ಡೆವಲಪ್ಮೆಂಟ್ ಏನಿದೆ ಅವರಿಗೆ ಒಂದು ನಮಗೆ ಗೊತ್ತಿರ್ತದೆ, ಇಂಥ ಹುಡುಗ ಅಥವಾ ಮಗು ಈ ಥರ ಇಂಪ್ರೂವ್ಮೆಂಟ್ ಇದೆ ಡ್ರಾಯಿಂಗಲ್ಲಿದೆ ಸಂಗೀತದಲ್ಲಿದೆ ಗೊತ್ತಾಗ್ತದೆ. ಈ ಒಂದು ಫೀಲ್ಡನ್ನು ಬಿಟ್ಟು ಕೂಡ ನಮ್ಮಲ್ಲಿ ಕೇಳುವರಿದ್ದಾರೆ ಸರ್, ಈಗ ನನ್ನ ಮಗು ಮೆಡಿಕಲ್ಗೆ ಹೋಗಬೇಕು ಅಥವಾ ಬೇರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನೇ ಕಲಿಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಥವಾ ಆಟೋಮೊಬೈಲ್ ಮಾಡಬೇಕು. ಸೊ ಅದಕ್ಕೆ ಬೇಕಾದ ಕೂಡ ನಾವು ಕ್ಲಾಸ್ ತೆಗೆಕೊಡ್ತೇವೆ. ಈಗ ಆಟೋಮೊಬೈಲ್ ಹೋಗಿ ಡ್ರಾಯಿಂಗ್ಸ್ ತುಂಬ ಇರ್ತದೆ, ಹಾಗೆ ಇಂಟೀರಿಯರ್ ಡೆಕೋರೇಟರ್ ಕೋರ್ಸ್ ಏನು ಮಾಡ್ತೇವೆ ನಾಟ ಎಕ್ಸಾಮಿಗೆ, ನಾವು ಎಕ್ಸಾಮ್ ತಯಾರು ಮಾಡ್ತೇವೆ ಮತ್ತು ನಾಟ ಎಕ್ಸಾಮಿಗೆ. ಸೊ ಅದಕ್ಕೆ ಬೇಕಾದ ಅದನ್ನು ತಯಾರು ಮಾಡಿಕೊಡ್ತೇವೆ ಅವರಿಗೆ, ಯಾವ ಥರ ವರ್ಕ್ ಮಾಡೋದು, ಯಾವ ಥರ ಫೋಟೋಗ್ರಫಿ ಅದೆಲ್ಲ. ಈಗ ನಮ್ಮಲ್ಲಿ ತುಂಬ ಜನ ಬಂದವರು ಹೆಚ್ಚಿನವರು ಆರ್ಟಿಸ್ಟ್ ಆಗಿದ್ದಾರೆ, ಮಾಸ್ಟರ್ಸ್ ಮಾಡ್ತಾ ಈಗ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್ ಮಾಡ್ತಿದ್ದಾರೆ ಆರ್ಟಲ್ಲಿ, ಮತ್ತೊಬ್ಬರು ಇನ್ಸ್ಟ್ರೂಮೆಂಟಲ್ಲಿ ಡಿಗ್ರಿ ಮಾಡ್ತಿದ್ದಾರೆ ತಮಿಳ್ನಾಡಲ್ಲಿ. ಸೊ ಹಾಗೆ ಆ ಥರ ಎಲ್ಲ ಬರ್ತದೆ ಸರ್, ಯಾಕೆಂದ್ರೆ ಹೇಳಿದ್ರೆ ಅವರಿಗೆ ಯಾವ್ದು ಆಸಕ್ತಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ರಿಸೋರ್ಸ್ ಪರ್ಸನ್ ಕರೆಸಿ ಅವ್ರ ಹತ್ರ ಮಾತಾಡಿಸಿ, ನಾವು ಈ ಕೋರ್ಸ್ ಇದೆ ಅವರಿಗೆ ಈ ಥರ ಮಾಡ್ಬೋದು ನಿಮಗೆ ಕಲೆ ಅಂದರೆ ಕಲೆ ಫೈನ್, ಇಲ್ಲ ಬೇರೆ ಕೋರ್ಸ್ಗಳಿದೆ ಅದಕ್ಕೆ ಬೇಕಾದ ರಿಸೋರ್ಸ್ ಪರ್ಸನ್ ಕರಿತೇವೆ, ಮತ್ತು ನಮ್ಮ ಕಾಂಟ್ಯಾಕ್ಟ್ ಇರ್ತೇವೆ, ನಮ್ಮ ಟೀಮ್ ಆ ಥರ ವರ್ಕ್ ಮಾಡ್ತೀವಿ.